ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಾನು ಭಾವವಿಜ್ಞಾನದ ಇನ್ನೂ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇದ್ದೇನೆ ಕಳೆದ ಸಂಚಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಕರ್ಮ ಅಂತಕ್ಕಂಥದ್ದು ಭಾವದಿಂದ ಕ್ರಿಯೇಟ್ ಆಗ್ತಕ್ಕಂಥದ್ದು ರೆಕಾರ್ಡ್ ಆಗ್ತಕ್ಕಂಥದ್ದು ಎಲ್ಲಿ ತನಕ ಭಾವನೆಗಳಲ್ಲಿ ಸುಧಾರಣೆ ಬರೋದಿಲ್ಲ ಅಲ್ಲಿ ತನಕ ನಮ್ಮ ಕರ್ಮದಲ್ಲಿ ಸುಧಾರಣೆ ಬರಲ್ಲ ಕರ್ಮದಲ್ಲಿ ಸುಧಾರಣೆ ಬರದೇ ಇದ್ದರೆ ಜೀವನದಲ್ಲಿ ಪರಿವರ್ತನೆ ಬರೋದು ಕೂಡ ಸಹಜವಾಗುವುದಿಲ್ಲ ನಾವು ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಪ್ರಸಂಗಗಳಲ್ಲಿ ಹೆಚ್ಚಿನ ಸಮಯ ನಾವು ಹೊರಗೆ ಹಾಕುವುದನ್ನು ಮಾತ್ರ ಪರಿಶೀಲನೆ ಮಾಡಿಕೊಳ್ತೇವೆ ಚೆಕ್ ಮಾಡಿಕೊಳ್ತೇವೆ ಆದರೆ ಒಳಗಡೆ ಭಾವನೆಗಳ ಬಗ್ಗೆ ನಮಗೆ ಅರಿವಿರೋದಿಲ್ಲ ಕಾರಣ ಆಧ್ಯಾತ್ಮಿಕ ಜ್ಞಾನದ ಕೊರತೆ ಅಜ್ಞಾನ ಅಂತ ಹೇಳ್ತೇವೆ ಅಜ್ಞಾನ ಅಂದರೆ ಹೊರಗಿನ ಜ್ಞಾನ ಬೇರೆ ಒಳಗಿನ ಜ್ಞಾನ ಬೇರೆ ಹೊರಗಿನ ಜ್ಞಾನ ನಾವು ಸಬ್ಜೆಕ್ಟ್ ನಾಲೆಜ್ ಅಂತ ಕರಿತೇವೆ ಲಾ ಕಾಲೇಜ್ಗೆ ಹೋಗ್ತೇವೆ ಲಾ ಬಗ್ಗೆ ತಿಳ್ಕೊಳ್ತೇವೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತೇವೆ ಇಂಜಿನಿಯರಿಂಗ್ ನಾಲೆಜ್ ತಿಳ್ಕೊಳ್ತೇವೆ ಸ್ಕೂಲು ಕಾಲೇಜುಗಳಲ್ಲಿ ನಾವು ಏನು ಕಲಿತೀವಿ ಅದು ವ್ಯವಹಾರದ ಜ್ಞಾನ ಅಥವಾ ವಿಷಯದ ಜ್ಞಾನ ಸಬ್ಜೆಕ್ಟ್ ನಾಲೆಜ್ ಮೆಟೀರಿಯಲ್ ನಾಲೆಜ್ ಭೌತಿಕ ಜ್ಞಾನ ಅಂತ ಕರಿತೇವೆ ಇದು ನಮಗೆ ಹೊರಗಡೆ ಇರ್ತಕ್ಕಂತಹದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ನಮಗೆ ಸಪೋರ್ಟ್ ಮಾಡುತ್ತೆ ಸಹಕಾರ ಮಾಡುತ್ತೆ ಇದರಿಂದ ನಾವು ನಮ್ಮ ವ್ಯವಹಾರಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ಬೋದು ಆದರೆ ನಮ್ಮ ಮನೋಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಮನೋಬಲವನ್ನು ಹೆಚ್ಚಿಸ್ಕೋಬೇಕಂದ್ರೆ ನಮಗೆ ಆಧ್ಯಾತ್ಮಿಕ ಜ್ಞಾನ ಅತ್ಯವಶ್ಯಕತೆ ಎಲ್ಲಿ ತನಕ ನಾವು ಕರ್ಮ ಸಿದ್ಧಾಂತನ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ಕೂಡ ನಮಗೆ ಜೀವನದಲ್ಲಿ ನಾವು ಏನು ನಿಜವಾದಂತಹ ಆನಂದನ ಫೀಲ್ ಮಾಡಬೇಕು ಅಂದ್ಕೊಳ್ತೇವೆ ಹ್ಯಾಪಿನೆಸ್ ಫೀಲ್ ಮಾಡಬೇಕು ಅಂದ್ಕೊಳ್ತೇವೆ ಜಾಯ್ನೆಸ್ ಫೀಲ್ ಮಾಡ್ಬೇಕು ಅನ್ಕೊತೀವಿ ಅದಾಗಲ್ಲ ನೋಡಿ ಹೇಗೆ ಹೇಳಲಾಗತ್ತೆ ನಮ್ಮ ಹಿರಿಯರು ನಮಗೆ ಹೇಳ್ತಾ ಬಂದಂತಹ ಕೆಲವು ಹೇಳಿಕೆಗಳು ಮಾಡಿದ್ದುಣ್ಣೋ ಮಹಾರಾಯ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಜೈಸಾ ಕರೆಂಗೆ ವೈಸಾ ಪಾವಂಗೆ ಕರ್ಮದಂತೆ ಫಲ ಬೀಜದಂತೆ ಫಲ ಎಕ್ಸಾಮ್ ಹೆಂಗೆ ಬರೆದಿರ್ತೀವೋ ರಿಸಲ್ಟ್ ಹಂಗಿರುತ್ತೆ ವಾಟ್ ಯು ಥಿಂಕ್ ದಟ್ ಯು ಬಿಕಮ್ ಈ ರೀತಿ ಹಲವಾರು ಪೂರ್ವಿಕರು ನಮಗೆ ಹೇಳಿರುವಂತಹ ವಾಕ್ಯಗಳು ನಾವು ಈ ಕರ್ಮದ ಸಿದ್ಧಾಂತದಲ್ಲಿ ತಿಳ್ಕೋಬೇಕು ಏಕೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ತಕ್ಕಂತಹ ರಿಸಲ್ಟ್ ಬೇರೆ ಇದ್ದೆ ನಾವು ಅಂದ್ಕೊಂಡಿರೋದೇ ಒಂಥರ ಇದೆ ಇದಕ್ಕೆ ಕಾರಣ ಏನು ತಿಳ್ಕೊಳ್ಳಿ ನೀವು ಮೂರು ಗಂಟೆ ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ ನೀವು ಎರಡೂವರೆ ಅವರಲ್ಲೇ ನೀವು ಬರಿಬೇಕಾಗಿರೋದೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದು ಬಿಟ್ಟಿದ್ದೀರಾ ಇನ್ನೂ ಅರ್ಧ ಗಂಟೆ ಸಮಯ ಇದೆ ಆ ಅರ್ಧ ಗಂಟೆಯಲ್ಲಿ ನೀವು ಏನು ಸುಧಾರಣೆ ಮಾಡ್ಕೋಬೇಕೋ ಮಾಡ್ಕೋಬೋದು ಏನು ಪರಿಶೀಲನೆ ಮಾಡ್ಕೋಬೋದು ಮಾಡ್ಕೋಬೋದು ಆದರೆ ಮೂರು ಗಂಟೆ ನಂತರ ಒಂದು ಸತಿ ಪೇಪರ್ ಟೀಚರ್ ಅಥವಾ ಎಕ್ಸಾಮಿನರ್ ಕೈಗೆ ಹೋದ ಮೇಲೆ ಮತ್ತೆ ನೀವು ಆ ಪ್ರಶ್ನೆಯನ್ನು ಎಷ್ಟು ಬದಲಾಯಿಸಬೇಕೋ ಅದಕ್ಕೆ ಸರಿಯಾದ ಉತ್ತರವನ್ನು ಸರಿಪಡಿಸಬೇಕು ಅಂದರೂ ಆಗಲ್ಲ ಕಾರಣ ನಮ್ಮ ಹತ್ರ ಇರತಕ್ಕಂತಹ ಸಮಯದಲ್ಲಿ ಮಾತ್ರ ನಾವು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹಾಗೆ ನಮ್ಮ ಜೀವನ ಅಂತಕ್ಕಂಥದ್ದು ಒಂದು ಎಕ್ಸಾಮಿನೇಷನ್ ಹಾಲ್ ಈ ಜೀವನದ ಎಕ್ಸಾಮಿನೇಷನ್ ಹಾಲಲ್ಲಿ ನಮಗೆ ಹಲವಾರು ಪ್ರಕಾರದ ಕ್ವಶನ್ಸ್ ಬರ್ತಾ ಇರುತ್ತೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಇದು ನೇಚರಿಂದ ನಮಗೆ ಬರ್ತಾ ಇರತಕ್ಕಂತಹ ಹಲವಾರು ಪ್ರಕಾರದ ಪ್ರಸಂಗಗಳು ಇದನ್ನ ಏನಂತ ಹೇಳ್ತೇವೆ ಕರ್ಮ ಭೂಮಿ ಅಂತ ಹೇಳ್ತೇವೆ ಈ ಕರ್ಮ ಭೂಮಿಯಲ್ಲಿ ನಾವು ಕರ್ಮ ಮಾಡದೇ ಇರೋಕ್ಕಾಗಲ್ಲ ಈ ಕರ್ಮಭೂಮಿಯಲ್ಲಿ ನಮಗೆ ಹಲವಾರು ಪರಿಸ್ಥಿತಿಗಳು ಕ್ವಶನ್ಸ್ ರೂಪದಲ್ಲಿ ನಮ್ಮ ಮುಂದೆ ಬರ್ತಾ ಇರುತ್ತೆ ಆದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಆಧ್ಯಾತ್ಮಿಕ ಜ್ಞಾನದ ಅಧ್ಯಯನ ಬಹಳ ಅವಶ್ಯಕತೆ ಆಧ್ಯಾತ್ಮಿಕತೆ ಅಂದರೆ ನಾವೇನು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ಪೂಜೆ ಮಾಡೋದು ಭಕ್ತಿ ಮಾಡೋದು ಮತ್ತು ರಥ ನಿಯಮ ಮಾಡೋದು ಯಮ್ಮನೇ ಮಕ್ಕಳನ್ನೆಲ್ಲ ಬಿಟ್ಬಿಡೋದು ಎಲ್ಲವನ್ನ ಕೂಡ ಸನ್ಯಾಸತ್ವ ಮಾಡೋದು ಅಂತ ಅಲ್ಲ ಆಧ್ಯಾತ್ಮಿಕತೆ ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಇನ್ನರ್ ಪವರ್ ಅದನ್ನು ಅವೇಕನ್ ಮಾಡ್ತಕ್ಕಂಥದ್ದು ಇಗ್ನೈಟ್ ಮಾಡ್ತಕ್ಕಂಥದ್ದು ನಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮದ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಒಳಗಡೆಯಿಂದ ಸ್ಟ್ರಾಂಗಾಗಿ ಪವರನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಇದು ಆಧ್ಯಾತ್ಮಿಕತೆ ನಮಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಅಧ್ಯಯನ ಮಾಡಬೇಕು ನಾನು ನಿಮ್ಮ ಮುಂದೆ ಸಹಜ ರೀತಿಯಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಆಧ್ಯಾತ್ಮಿಕತೆ ಯಾವುದೇ ವಯಸ್ಸಿಗೆ ಸೀಮಿತವಾಗಿರೋದಲ್ಲ ಇದು ಮನಸ್ಸು ಮತ್ತು ಸಂಸ್ಕಾರಕ್ಕೆ ಸೀಮಿತವಾಗಿರೋದು ಎಲ್ಲಿ ತನಕ ನಮ್ಮ ಮನಸ್ಸು ಸಂಸ್ಕಾರವನ್ನು ನಾವು ಒಂದು ಪರಿವರ್ತನೆ ಕಾಣಬೇಕು ಅಂತ ಇಷ್ಟಪಡ್ತೇವೆ ಅಂದಾಗ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ತಿಳ್ಕೊಳ್ಳೋದು ಅತ್ಯವಶ್ಯಕತೆ ನೋಡಿ ಹೇಗೆ ಹೇಳಲಾಗತ್ತೆ ಈ ಪ್ರಪಂಚ ಎಲ್ಲರಿಗೂ ಕೂಡ ಎಲ್ಲ ರೀತಿ ನಾಲೆಜ್ ಕೊಡುತ್ತೆ ಇಲ್ಲ ಅಂತ ಹೇಳಿಲ್ಲ ಆದರೆ ಆತ್ಮದ ಜ್ಞಾನ ಏನಿದೆಯಲ್ವಾ ಇದು ಆಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಹಲವಾರು ಪ್ರಸಂಗಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ನಮಗೆ ಯಾವುದು ಬೇಕಾಗಿದೆಯೋ ಅದು ಕೆಲವೊಮ್ಮೆ ಸಿಗುತ್ತೆ ಯಾವುದು ಬೇಕೋ ಕೆಲವೊಂದು ಸತಿ ಸಿಗಲ್ಲ ಆದರೆ ಇದರ ಹಿಂದೆ ಏನು ವರ್ಕ್ ಆಗ್ತಾ ಇರುತ್ತೆ ಅಂದರೆ ಕಾರ್ಮಿಕ್ ಫಿಲಾಸಫಿ ಕರ್ಮದ ಅಕೌಂಟ್ ಅಂತ ನಾನು ನಿಮಗೊಂದು ಚಿಕ್ಕ ಎಕ್ಸಾಂಪಲಲ್ಲಿ ನಿಮಗೆ ಸ್ಪಷ್ಟ ಮಾಡ್ತೇನೆ ತಿಳ್ಕೊಳ್ಳಿ ನೀವು ನೀವು ಏನೂ ಕೂಡ ತಪ್ಪು ಮಾಡಿದೆ ನೀವು ಯಾವ ರೀತಿಯೂ ನಿಮ್ಮ ಕಡೆಯಿಂದ ಯಾವುದೇ ರೀತಿಯಲ್ಲಿ ಅಪರಾಧ ಆಗದೆ ಯಾರೋ ಒಬ್ಬರು ನಿಮ್ಮನ್ನು ಬಂದು ಒಂದು ಮಾತನ್ನು ಬೈತಾರೆ ಅಂದ್ಕೊಡಿ ಅವರು ನಿಮ್ಮನ್ನು ಬೈದಾಗ ನಿಮ್ಗೇನು ಅನಿಸುತ್ತೆ ಇವ್ರು ಯಾಕೆ ನನ್ನನ್ನು ಬೈತಾ ಇದ್ದಾರೆ ಈ ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಇದ್ದಾರೆ ಇವ್ರು ನನಗೆ ಯಾಕೆ ನನ್ನನ್ನೇ ಯಾವಾಗಲೂ ಬೈತಾರೆ ಅಂತ ತಿಳ್ಕೊಳ್ಳಿ ಒಂದು ವ್ಯಕ್ತಿ ನೂರು ಜನರ ಸಂಪರ್ಕದಲ್ಲಿ ಬರ್ತಾನೆ ಆ ನೂರು ಜನರ ಸಂಪರ್ಕದಲ್ಲಿ ತೊಂಬತ್ತೊಂಬತ್ತು ಜನರ ಜೊತೆಯಲ್ಲಿ ಆ ವ್ಯಕ್ತಿಯ ವರ್ತನೆ ತುಂಬಾ ಮಧುರವಾಗಿರುತ್ತೆ ಆತ್ಮೀಯವಾಗಿರುತ್ತೆ ಮಾಧುರ್ಯವಾಗಿರುತ್ತೆ ಆದರೆ ವೈಯಕ್ತಿಕವಾಗಿ ನನಗೆ ಅಂತ ಬಂದಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಅವ್ರು ನನ್ನ ಜೊತೆಯಲ್ಲಿ ನಡ್ಕೊಳ್ಳೋ ಅಂತಹ ರೀತಿ ವಿಭಿನ್ನತೆ ಕಾಣುತ್ತೆ ಅವ್ರು ನನ್ನ ಜೊತೆಯಲ್ಲಿ ಮಾತಾಡ್ತಕ್ಕಂತಹ ಮಾತಿನಲ್ಲಿ ಅಂತಹ ಮಾಧುರ್ಯತೆ ಇರೋದಿಲ್ಲ ನಾವೇನು ಅಂದ್ಕೊಳ್ತೇವೆ ಇವರು ಯಾಕೆ ನನ್ನ ಜೊತೆಯಲ್ಲಿ ಹಿಂಗೆ ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಜೊತೆಯಲ್ಲಿ ಯಾರು ಹೇಗೆ ವರ್ತಿಸ್ತಾ ಇದ್ದಾರೆ ಅದು ನಾವು ಈಗ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ಇದು ಆಲ್ರೆಡಿ ಪ್ರೀಡೆಸ್ಟೈನ್ಡ್ ಅಂತ ಹೇಳ್ತಾರೆ ಪೂರ್ವ ಸಿದ್ಧತೆಯಾಗಿ ಅದು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಪೂರ್ವದಲ್ಲಿ ಅವರ ಜೊತೆಯಲ್ಲಿ ನಮಗೆ ಏನು ಕರ್ಮದ ಲೆಕ್ಕಾಚಾರ ಇದೆ ಆ ಕರ್ಮದ ಅಕೌಂಟ್ ಅಥವಾ ಕರ್ಮದ ಲೆಕ್ಕಾಚಾರದ ಅನುಸಾರವಾಗಿ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಥವಾ ಕೆಟ್ಟ ರೀತಿಯಲ್ಲಿ ದುಃಖದ ರೀತಿಯಲ್ಲಿ ಸುಖದ ರೀತಿಯಲ್ಲಿ ನಮಗಿಷ್ಟವಾಗೋ ರೀತಿಯಲ್ಲಿ ನಮಗಿಷ್ಟವಾಗದೇ ಇರೋ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ವರ್ತಿಸ್ತಾರೆ ಯಾರು ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಜೀವನದ ಸಮಸ್ಯೆಯನ್ನು ಬಗೆಹರಿಸುವಂತಹ ಸಮಯದಲ್ಲೂ ಕೂಡ ಅವರು ಸ್ಥಿರತೆಯಿಂದ ಇರ್ತಾರೆ ಅವರಲ್ಲಿ ಅಸ್ಥಿರತೆ ಕಾಣೋದಿಲ್ಲ ಅವರಿಗೆ ಏನು ಹೇಳ್ತಾರೆ ಜ್ಞಾನಿ ಜ್ಞಾನಿ ಅಂದರೆ ಬರೀ ಸಬ್ಜೆಕ್ಟ್ ನಾಲೆಜ್ ಇಟ್ಕೊಂಡಿರೋರು ಜ್ಞಾನಿ ಅಂತ ಹೇಳಲ್ಲ ಜ್ಞಾನಿ ಅಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನ ಒಂದು ಸ್ಥಿರ ಮನಸ್ಸನ್ನು ಕಳ್ಕೊಳ್ಳೋದಿಲ್ಲ ತನ್ನ ಒಂದು ಜಾಗೃತಿಯನ್ನು ಯಾವತ್ತೂ ಕೂಡ ತಾನು ಬಿಡೋದಿಲ್ಲ ಕರ್ಮಗಳನ್ನು ಕೆಡಿಸ್ಕೊಳ್ಳೋದಿಲ್ಲ ಯಾರು ಕರ್ಮಗಳನ್ನು ಸರಿಯಾಗಿ ಹಿಡ್ಕೊಳ್ಳೋದ್ರಲ್ಲಿ ಯಾರು ಪರಿಣತರಾಗಿರ್ತಾರೆ ಪರಿಪೂರ್ಣರಾಗಿರ್ತಾರೆ ಅವರಿಗೆ ಜ್ಞಾನಿ ಅಂತ ಹೇಳ್ತಾರೆ ಇದನ್ನೇ ನಮಗೆ ನಮ್ಮ ಹಿರಿಯರು ಅನೇಕ ಧರ್ಮ ಗುರುಗಳು ಅನೇಕ ಪ್ರಕಾರದ ನಾವು ಆರಾಧನೆ ಮಾಡ್ತಕ್ಕಂಥ ಬೇರೆ ಬೇರೆ ಮಹನೀಯರು ವಿದ್ವಾಂಸರು ಪಂಡಿತರು ನೀವು ಯಾರನ್ನು ಬೇಕಾದರೂ ತಗೊಂಡ್ರು ಕೂಡ ಅವರೆಲ್ಲ ಹೇಳ್ಕೊಟ್ಟಿದ್ದೇನು ಅಂದರೆ ಕರ್ಮವನ್ನು ರಕ್ಷಿಸು ಕರ್ಮವನ್ನು ಸರಿ ಮಾಡ್ಕೊ ಕರ್ಮನ ಸುಧಾರಣೆ ಮಾಡ್ಕೋಬೇಕಾದ್ರೆ ಧರ್ಮನ ಅರ್ಥ ಮಾಡ್ಕೊ ಧರ್ಮ ಅಂದರೆ ನಾವು ಸ್ಥೂಲವಾಗಿ ಕಾಣುವುದಲ್ಲ ಧರ್ಮ ಅಂದರೆ ಆತ್ಮದ ಧರ್ಮ ಆತ್ಮದ ಧರ್ಮ ಎಲ್ಲರಿಗೂ ಒಂದೇ ಯೂನಿವರ್ಸಲ್ ಇದನ್ನು ಸರಿಪಡಿಸ್ಕೋಬೇಕು ಈ ಧರ್ಮವನ್ನು ಸರಿಪಡಿಸ್ಕೋಬೇಕು ಅಂದರೆ ಆತ್ಮಜ್ಞಾನ ಬೇಕು ಎಲ್ಲಿ ತನಕ ನಮಗೆ ಆತ್ಮಜ್ಞಾನ ಗೊತ್ತಾಗಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಒಂದು ಬಿಹೇವಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ ಆತ್ಮೀಯರೇ ನಾನು ಒಂದು ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೇನೆ ನಮ್ಮ ಕರ್ಮ ಯಾವ್ಯಾವ ರೀತಿಯಲ್ಲಿ ನಾವು ಬಂಧಿಸ್ಕೊಳ್ತೇವೆ ಅದರಂತೆ ಕರ್ಮ ಬಂಧನ ಕರ್ಮ ಸಂಬಂಧವಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಉದಾಹರಣೆಗೆ ನಮಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಮತ್ತು ಇನ್ನೂ ಅನೇಕ ಸಂಬಂಧಗಳಲ್ಲಿ ನಾವು ಬರ್ತೇವೆ ಒಂದೇ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ ಒಂದು ಮಗ ತಾಯಿಗೆ ಇಷ್ಟ ಇರೋ ರೀತಿಯಲ್ಲಿ ನಡ್ಕೊಳ್ತಾರೆ ಇನ್ನೊಂದು ಮಗ ಆ ತಾಯಿಗೆ ಇಷ್ಟ ಇಲ್ಲದಿದ್ರೂ ಕೂಡ ಅದೇ ಕೆಲಸನ ಮಾಡೋಕ್ಕೆ ಹೋಗ್ತಾನೆ ನಾವೇನು ಅಂದ್ಕೊಳ್ತೀವಿ ಇವ್ನು ನನ್ನ ಮಗ ಅಲ್ವಾ ಇವನು ಯಾಕೆ ಈ ಥರ ಮಾಡ್ತಾನೆ ನನ್ನ ಮಗ ನನ್ನ ಮಾತು ಕೇಳಬೇಕಲ್ವಾ ನನಗಿಷ್ಟದಂತೆ ಇರಬೇಕಲ್ವಾ ಅಂತ ಅಂದ್ಕೊಳ್ತೀವಿ ಒಂದೇ ಕುಟುಂಬದಲ್ಲಿ ಅವರದೇ ಸಂಬಂಧಗಳಲ್ಲಿ ಭಿನ್ನತೆ ನೋಡ್ತೇವೆ ವ್ಯತ್ಯಾಸ ನೋಡ್ತೇವೆ ಬಗೆ ಬಗೆ ರೀತಿಯ ಒಂದು ಸಂಸ್ಕಾರ ನೋಡ್ತೇವೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ನಾವು ಈಗ ಕರ್ಮ ಸಂಬಂಧದಲ್ಲಿ ಬಂದಿದ್ದೀವಿ ನಿಮ್ಮ ಮಗನಿಗೀಗ ಒಂದು ಹದಿನೈದು ವರ್ಷ ಅಂತ ತಿಳ್ಕೊಳ್ಳೋಣ ಉದಾಹರಣೆಗೆ ಹದಿನೈದು ವರ್ಷದಿಂದ ಅವ್ರು ನಿಮ್ಮ ಮಗ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರ ಆದರೆ ಹದಿನೈದು ವರ್ಷದ ಹಿಂದೆ ಅವ್ರು ನಿಮಗೆ ಮಗ ಆಗಿರಲಿಲ್ಲ ಮತ್ತು ಎಲ್ಲಿಂದ ಬಂದರು ಅವರು ಹೇಗೆ ಬಂದರು ಅದು ನಿಮಗೆ ಗೊತ್ತಿಲ್ಲ ನಿಮ್ಮ ಸಂಬಂಧದಲ್ಲಿ ಬರಬೇಕಂತ ಹೇಳಿದ್ರೆ ನಿಮ್ಮದು ಹಿಂದಿನ ಕರ್ಮ ಬಂಧನ ಇದ್ರೇ ಬರೋದು ಯಾರ ಜೊತೆಯಲ್ಲಿ ನಾವು ಹೆಚ್ಚಾಗಿ ಕರ್ಮ ಬಂಧನವನ್ನು ಬೆಳೆಸ್ಕೊಂಡಿರ್ತೀವಿ ಅವರು ಕರ್ಮ ಸಂಬಂಧದಲ್ಲಿ ಬರ್ತಾರೆ ಅವರು ಕರ್ಮ ಸಂಬಂಧದಲ್ಲಿ ಬಂದು ನಮ್ಮ ಕರ್ಮದ ಫಲಗಳನ್ನು ತೀರಿಸ್ತಾರೆ ಆ ಕರ್ಮದ ಫಲಗಳ ಜ್ಞಾನ ನಾವು ಮಾತ್ರ ಇಲ್ಲ ಅಂದರೆ ನಮ್ಮ ಜೀವನ ಪರ್ಯಂತ ಕೂಡ ಮತ್ತೆ ನಾವು ಕರ್ಮಗಳನ್ನು ಮತ್ತೆ 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 ರೀಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೇವೆ ಅದನ್ನೇ ಕರ್ಮದ ಸಿದ್ಧಾಂತದಲ್ಲಿ ಹೇಳ್ತಾರೆ ಚಾರ್ಜ್ ಕರ್ಮ ಅಂತ ಕರ್ಮಗಳು ಎರಡು ರೀತಿಯಲ್ಲಿ ನಮ್ಮ ಮುಂದೆ ಬರುತ್ತೆ ಒಂದು ಚಾರ್ಜ್ ಕರ್ಮ ಇನ್ನೊಂದು ಡಿಸ್ಚಾರ್ಜ್ ಕರ್ಮ ಚಾರ್ಜ್ ಕರ್ಮ ಅಂದರೆ ಭಾವದಿಂದ ಬಂಧನದ ಜೊತೆಯಲ್ಲಿ ನಾವು ಮತ್ತೆ ಕನೆಕ್ಟ್ ಆಗೋದು ಡಿಸ್ಚಾರ್ಜ್ ಕರ್ಮ ಅಂದರೆ ನಮ್ಮ ಮುಂದೆ ಬರ್ತಾ ಇರುವಂಥ ರಿಸಲ್ಟ್ ನಮ್ಮ ಎದುರುಗಡೆ ಬರ್ತಾ ಇರತಕ್ಕಂತಹ ಪ್ರತಿಕ್ರಿಯೆ ಕ್ರಿಯೆ ಇಲ್ಲದೆ ಪ್ರತಿಕ್ರಿಯೆ ಇರೋದಿಲ್ಲ ಆದರೆ ಕ್ರಿಯೆಯನ್ನು ಕರ್ಮ ಅಂದ್ಕೊಳ್ಳೋದು ನಮ್ಮ ಒಂದು ಭ್ರಮೆ ಕ್ರಿಯೆ ಬೇರೆ ಕರ್ಮ ಬೇರೆ ಕ್ರಿಯೆ ಅಂತಕ್ಕಂಥದ್ದು ರಿಸಲ್ಟ್ ಕರ್ಮ ಅಂತಕ್ಕಂಥದ್ದು ಎಕ್ಸಾಮ್ ಯಾವ ರೀತಿ ಎಕ್ಸಾಮಲ್ಲಿ ಇರ್ತಕ್ಕಂಥವರು ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೀಲಿಲ್ಲ ಅಂದರೆ ನನ್ನ ರಿಸಲ್ಟ್ ಡೌನ್ ಆಗುತ್ತೆ ಅಂತ ಎಷ್ಟು ಗಮನ ವಹಿಸಿರ್ತಾರೆ ಹಾಗೆ ನಮ್ಮ ಜೀವನದ ಈ ಎಕ್ಸಾಮಿನೇಷನ್ ಹಾಲಲ್ಲಿ ನಾವು ಕರ್ಮ ಸಂಬಂಧಗಳಲ್ಲಿ ಬಂದ್ಬಿಟ್ಟಿದ್ದೀವಿ ಅನೇಕರ ಒಂದು ಸಂಪರ್ಕದಲ್ಲಿ ಬರ್ತಾ ಇರ್ತೇವೆ ಇವತ್ತು ನನ್ನ ಮುಂದೆ ಏನು ನಡೀತಾ ಇದೆ ಇನ್ನು ಒಂದು ಕ್ಷಣದ ನಂತರ ಏನು ನಡೆಯುತ್ತೆ ನಾಳೆ ಏನು ನಡೆಯುತ್ತೆ ಇದ್ಯಾವುದು ನಮಗೆ ಗೊತ್ತಿಲ್ಲ ಆದರೆ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಈ ಕರ್ಮ ಆತ್ಮದ ಪ್ರೆಸೆನ್ಸಲ್ಲೇ ಕ್ರಿಯೇಟ್ ಆಗಿದೆ ಈ ಕರ್ಮ ಆತ್ಮದ ಜಾಗೃತಿಯಿಂದನೇ ಇದನ್ನು ನಾವು ಮತ್ತೆ ಏನು ಮಾಡ್ಕೋಬೇಕು ಡಿಸ್ಚಾರ್ಜ್ ಮಾಡ್ಕೋಬೇಕು ಇಲ್ಲಿ ಆತ್ಮಜ್ಞಾನ ಇಲ್ಲ ಅಂದರೆ ನಾವು ಸ್ಥಿರ ಮನಸ್ಸಿನಿಂದ ಇರೋಕ್ಕಾಗಲ್ಲ ಒಬ್ಬರು ಕೇಳ್ತಾರೆ ಅಣ್ಣ ಕರ್ಮ ನಾವು ಸರಿ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥದ್ದು ಉದಾಹರಣೆ ನಾನು ಇಷ್ಟ ಕೊಡೋಕ್ಕೆ ಬಯಸ್ತೇನೆ ಕರ್ಮನ ಸುಧಾರಣೆ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನಾವು ಪರಮಾನಂದನ ಅನುಭವ ಮಾಡೋಕ್ಕಾಗಲ್ಲ ಕೆಲವರು ಹೇಳ್ತಾರೆ ನನಗೆ ಆಧ್ಯಾತ್ಮಿಕತೆ ಬೇಕಾಗಿಲ್ಲ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಯೇ ಇಷ್ಟಪಡೋದಿಲ್ಲ ಅಂತ ನಾನು ಅವ್ರಿಗೆ ಒಂದೇ ಕ್ವಶನ್ ಕೇಳ್ತೇನೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು ಅಂತ ಅವರು ಇಷ್ಟೇ ಹೇಳ್ತಾರೆ ನನಗೆ ಸುಖ ಬೇಕು ಶಾಂತಿ ಬೇಕು ಓಕೆ ಆ ಸುಖ ಶಾಂತಿ ನಿಮಗೆ ಪರ್ಮನೆಂಟ್ ಪರ್ಮನೆಂಟಾಗಿರೋದಕ್ಕೆ ಇಷ್ಟಪಡ್ತೀರೋ ಅಥವಾ ಆಗಿರ್ಲಿಕ್ಕೆ ಇಷ್ಟಪಡ್ತಿರೋ ನನಗೆ ಪರ್ಮನೆಂಟ್ ಸುಖ ಶಾಂತಿ ಬೇಕು ಅಂತಾರೆ ಹಾಗಾದರೆ ಪರ್ಮನೆಂಟ್ ಸುಖ ಶಾಂತಿ ಬೇಕು ಅಂತ ಹೇಳಿದ್ರೆ ಆ ಪರ್ಮನೆಂಟ್ ಸುಖ ಶಾಂತಿನ ನೀವು ಹೇಗೆ ಪಡ್ಕೋಬೇಕು ಅಂದರೆ ಅದಕ್ಕೆ ಮಾರ್ಗ ಇರೋದೊಂದೇ ಆತ್ಮದ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಉದಾಹರಣೆಗೆ ನಿಮಗೆ ಯಾರಿಂದಾದರೂ ಒಂದು ಸ್ವಲ್ಪ ಅವಮಾನ ಆಯಿತು ಅಪಮಾನ ಆಯಿತು ನಿಂದನೆ ಆಯಿತು ಬೈಗುಳ ಆಯಿತು ಅಂದರೆ ನಿಮ್ಮ ಒಳಗಡೆ ದುಃಖ ಅನ್ನೋದು ಫೀಲ್ ಆಗ್ತಾ ಇರುತ್ತೆ ನನಗೆ ಈ ಥರ ಮಾಡಿಬಿಟ್ರಲ್ವಾ ಅಂತ ಹೇಳಿಬಿಟ್ಟು ಒಂದು ಪ್ರಕಾರದಲ್ಲಿ ಭಾವ ಅಂತಕ್ಕಂಥದ್ದು ಕೆಟ್ಟೋಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ನಾನು ಯಾರು ಅನ್ನೋ ನಮಗೆ ಗೊತ್ತಿಲ್ಲ ಈಗ ಉದಾಹರಣೆಗೆ ನನ್ನ ಒಂದು ಹೆಸರು ನೋಡಿ ನಾನು ಹೇಳ್ತಾ ಇರೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನನ್ನ ಹೆಸರು ನಾನು ನಾನು ಅಂತ ಹೇಳ್ತಾ ಇಲ್ಲ ನನ್ನ ಹೆಸರು ಇಲ್ಲಿ ಎರಡಿದೆ ಒಂದು ನಾನು ಇನ್ನೊಂದು ನನ್ನದು ಯಾರಿಗಾದರೂ ಕೇಳಿದಾಗ ನಿಮ್ಮ ಹೆಸರೇನು ರೀ ಅಂತ ಹೇಳಿದಾಗ ನನ್ನ ಹೆಸರು ರಾಜೇಶ್ ನನ್ನ ಹೆಸರು ರವಿ ನನ್ನ ಹೆಸರು ಮಹೇಶ್ ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ತಾರೆ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿದ್ರೆ ನಾನು ಮಂಜುನಾಥ್ ಅಲ್ಲ ಅಲ್ಲಿ ಇಲ್ಲಿ ನಾನು ಅನ್ನೋದು ಬೇರೆ ಆಯಿತು ನನ್ನದು ಅನ್ನೋದು ಬೇರೆ ಆಯಿತು ಹುಟ್ಟಿದಾಗ ಯಾರಿಗೂ ಇರಲಿಲ್ಲ ಹೆಸರನ್ನೋದು ಸಂಜ್ಞಾವಾಚಕ ಅದು ಗುರುತಿಸ್ಲಿಕ್ಕೆ ಇಟ್ಟಿರ್ತಕ್ಕಂಥದ್ದು ಇಟ್ ಈಸ್ ಫಾರ್ ಐಡೆಂಟಿಫಿಕೇಶನ್ ಬಟ್ ನಾವೇನು ಮಾಡ್ತೀವಿ ಆ ಹೆಸರೇ ನಾನು ಅಂತ ಅಡಾಪ್ಟ್ ಮಾಡ್ಕೊಂಬಿಡ್ತೀವಿ ಆ ಹೆಸರೇ ನಾನು ಅಂತ ಸ್ವೀಕಾರ ಮಾಡ್ಕೊಂಬಿಡ್ತೀವಿ ಈ ಒಂದು ಅಜ್ಞಾನದ ಮಾನ್ಯತೆಯನ್ನು ಅಹಂ ಅಂತ ಹೇಳ್ತಾನೆ ನೋಡಿ ಈಗ ಸಿಂಪಲ್ ಹೇಳ್ತಾನೆ ನನ್ನದೇ ಉದಾಹರಣೆ ಕೊಡ್ತಾನೆ ನನ್ನ ಹೆಸರು ಮಂಜುನಾಥ್ ಈಗ ನನಗೆ ಆತ್ಮದ ಜ್ಞಾನ ಇರಲಿಲ್ಲ ನಾನು ದಾರಿಯಲ್ಲಿ ಹೋಗಬೇಕಾದ್ರೆ ನನಗೆ ತಿಳಿದಿರ್ತಕ್ಕಂತಹ ಇಬ್ಬರು ಸ್ನೇಹಿತರು ಮಂಜುನಾಥ್ ತನ್ನ ಹೆಸರಿನ ಮೇಲೆ ಏನೇನೋ ಮಾತಾಡ್ಕೊಳ್ತಾ ಇದ್ರು ಅವ್ರು ನನ್ನ ಬಗ್ಗೆ ಏನೇನೋ ಮಾತಾಡ್ಕೋಬೇಕಾದ್ರೆ ನಾನು ಆ ದಾರಿಯಲ್ಲಿ ಹೋಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಕೂತ್ ಚರ್ಚೆ ಮಾಡ್ತಿರೋದು ನನಗೆ ಗೊತ್ತಿಲ್ಲ ನಾನು ಹೋಗಬೇಕಾದ್ರೆ ಮಂಜುನಾಥ್ ಈ ರೀತಿ ಮಾಡ್ತಾನೆ ಮಂಜುನಾಥ್ ಹೀಗೆ ಮಂಜುನಾಥ್ನ ನಂಬಾರ್ದು ಮಂಜುನಾಥು ಹೇಳಿದ ಮಾತನಾಡ್ಕೊಳ್ಳೋಲ್ಲ ಅಂತ ಯಾವಾಗ ನನ್ನ ಬಗ್ಗೆ ಅಪನಿಂದನೆ ಮಾಡ್ತಾ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆಗ ಅವರು ನನ್ನ ಬಗ್ಗೆ ಮಾತಾಡದೇ ಇರೋ ಮೊದಲು ನಾನು ಹೋಗ್ತಾ ಇರೋವಂಥ ದಾರಿಯಲ್ಲಿ ನನ್ನ ಮನಸ್ಸು ಪ್ರಶಾಂತವಾಗಿರುತ್ತೆ ಆದರೆ ಯಾವಾಗ ಮಂಜುನಾಥ್ ಅನ್ನೋ ಒಂದು ಹೆಸರು ಕೇಳ್ತಾನೆ ತಕ್ಷಣ ನನ್ನ ಒಂದು ಎಲ್ಲ ಇಂದ್ರಿಯಗಳು ಕೂಡ ಅದರ ಕಡೆ ಅಲರ್ಟಾಗಿ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅಂತ ಯಾವಾಗ ಮಂಜುನಾಥ್ ಅನ್ನೋ ಹೆಸರಿನ ಮೇಲೆ ಹೆಚ್ಚಿನ ಒಂದು ವಿಷಯಗಳನ್ನು ವಿನಾಕಾರಣ ಮಾತಾಡ್ತಾರೆ ಆಗ ನನ್ನ ಒಳಗಡೆ ಇರ್ತಕ್ಕಂಥ ಮನಸ್ಸು ಅಶಾಂತಿ ವ್ಯಾಕುಲತೆ ದುಃಖ ಚಿಂತೆಗೆ ಒಳಗಾಗ್ತಾ ಹೋಗುತ್ತೆ ನಾನಾಗಿ ನಿರ್ಣಯ ಮಾಡ್ತೇನೆ ಈಗ ನಾನು ಅವರಿಗೆ ಹೋಗಿ ಡೈರೆಕ್ಟಾಗಿ ಕೇಳೇಬಿಡ್ತೇನೆ ಏನು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಿದ್ದಾರೆ ಅಂತ ಆಗ ನಾನು ಧೈರ್ಯ ಮಾಡಿ ಅವ್ರ ಮುಂದೆ ಹೋಗಿ ಕೇಳ್ತೇನೆ ಏನ್ರಿ ನೀವು ಈ ರೀತಿ ಮಾತಾಡ್ತೀರಾ ನನ್ನ ಬಗ್ಗೆ ನಾನೇನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದಾಗ ಅವ್ರು ಹೇಳ್ತಾರೆ ಸರ್ ನಾನು ಮಾತಾಡ್ತಿರೋದು ನಿಮ್ಮ ಬಗ್ಗೆ ಅಲ್ಲ ನಿಮ್ಮ ನೀವು ಹೆಸರು ಮಂಜುನಾಥ್ ನಾನು ಒಪ್ಕೊಳ್ತೇನೆ ನಾನು ಮಾತಾಡ್ತಾ ಇರೋದು ನಮ್ಮಿಬ್ಬರು ಸ್ನೇಹಿತರಿಗೂ ಕೂಡ ಪರಿಚಯ ಇರ್ತಕ್ಕಂಥವ್ರು ಒಬ್ಬರು ಆಂಧ್ರದಲ್ಲಿದ್ದರೆ ಹೈದ್ರಾಬಾದಲ್ಲಿದ್ದರೆ ಅವರ ಹೆಸರು ಕೂಡ ಮಂಜುನಾಥ್ ಅವ್ರ ಬಗ್ಗೆ ಅಂದಾಗ ತಕ್ಷಣ ನನಗೆ ರಿಯಲೈಸ್ ಆಗಿಬಿಡುತ್ತೆ ಓಹೋ ನನ್ನ ಬಗ್ಗೆ ಅಲ್ವಾ ಮಾತಾಡ್ತಿರೋದು ಇದು ಮಾತಾಡ್ತಿರೋದು ಆಂಧ್ರದಲ್ಲಿರೋ ಇನ್ನೊಂದು ಮಂಜುನಾಥ್ ಅಂತ ಆದರೆ ಇಲ್ಲಿ ಅಜ್ಞಾನ ಏನು ಅನ್ನೋದು ನಿಮ್ಗೆ ಅರ್ಥ ಮಾಡಿಸ್ತೀನಿ ನಮಗೆ ನಾನು ಅನ್ನೋ ಪರಿಚಯ ಇಲ್ಲ ನಾನು ಅಂದರೆ ನಾವು ಅರ್ಥ ಮಾಡ್ಕೊಂಡಿರೋದು ನನ್ನ ಡಾಕ್ಟ್ರು ಆ ಡಾಕ್ಟ್ರು ಯಾವಾಗಾದ್ರಿ ನೀವು ಡಾಕ್ಟ್ರು ಓದಿ ಒಂದು ಪೊಸಿಷನ್ನಾಗಿ ತಗೊಂಡು ಒಂದು ಡಿಗ್ರಿ ಗಳಿಸಿ ಯಾರೋ ಒಬ್ಬರು ನಿಮಗೆ ಸರ್ಟಿಫಿಕೇಟ್ ಕೊಟ್ಟರು ನೀವು ಡಾಕ್ಟ್ರು ಅಂತ ಹೇಳಿ ಆವಾಗ ನೀವು ಸ್ವೀಕಾರ ಮಾಡೋದ್ರಿ ಇದನ್ನು ಏನಂತ ಹೇಳ್ತೇವೆ ರೋಲ್ ಅಂತ ಹೇಳ್ತೇವೆ ಸೋಲ್ ಅಂತ ಹೇಳೋದಿಲ್ಲ ನೀನು ಲಾಯರ್ ನೀನು ಇಂಜಿನಿಯರ್ ನೀನು ಮಹಿ ನೀನು ಅಮ್ಮ ನೀನು ಅಪ್ಪ ಇದೆಲ್ಲ ಕೂಡ ರೋಲ್ಸ್ ಪಾತ್ರ ಹೇಗೆ ಒಂದು ಆ್ಯಕ್ಟರ್ ಒಂದು ಮೂವಿಯಲ್ಲಿ ಒಂದು ಪಾರ್ಟ್ ಮಾಡ್ತಾನೆ ಇನ್ನೊಂದು ಮೂವಿಯಲ್ಲಿ ಇನ್ನೊಂದು ಪಾರ್ಟ್ ಮಾಡ್ತಾನೆ ಒಂದು ಮೂವಿಯಲ್ಲಿ ಅವನು ಭಾಳ ರಿಚ್ ಪರ್ಸನ್ ಇನ್ನೊಂದು ಮೂವಿಯಲ್ಲಿ ತುಂಬ ಪೂರ್ ಪರ್ಸನ್ ಒಂದು ಮೂವಿಯಲ್ಲಿ ಅವನು ದೊಡ್ಡ ಹೀರೋ ಇನ್ನೊಂದು ಮೂವಿಯಲ್ಲಿ ವಿಲನ್ ಇಲ್ಲಿ ಅವನ ರೋಲ್ಸ್ ಚೇಂಜ್ ಆಗ್ತಾಯಿದೆ ಪಾತ್ರ ಚೇಂಜ್ ಆಗ್ತಾ ಇದೆ ಆದರೆ ಪಾತ್ರ ದಾರಿ ಚೇಂಜ್ ಇಲ್ಲ ಹಾಗೆ ಆತ್ಮ ಅಂದರೆ ಮತ್ತೇನು ಅಲ್ಲ ಪಾತ್ರ ಮತ್ತು ಪಾತ್ರಧಾರಿ ರೋಲ್ ಆ್ಯಂಡ್ ಸೋಲ್ ಇದನ್ನ ಅರ್ಥ ಮಾಡ್ಕೋಬೇಕು ಇಟ್ ಈಸ್ ಎ ಬಿಗ್ ಡಿಫ್ರೆನ್ಸ್ ವಿತ್ ಸ್ಮಾಲ್ ಕನ್ಫ್ಯೂಷನ್ ಇಲ್ಲಿ ಡಿಫ್ರೆನ್ಸ್ ಇಷ್ಟೇ ಪಾತ್ರ ಮಾಡ್ತಾ ಇರ್ತಕ್ಕಂತಹ ಆತ್ಮ ಬೇರೆ ಪಾತ್ರಧಾರಿಯಾಗಿರ್ತಕ್ಕಂತಹ ಈ ಪ್ರಕೃತಿ ಬೇರೆ ಪ್ರಕೃತಿ ಮತ್ತು ಆತ್ಮ ಇದನ್ನ ಹೇಳ್ತಾರೆ ಪ್ರಕೃತಿ ಪುರುಷ ಅಂತ ಪ್ರಕೃತಿ ಅಂದರೆ ಶರೀರ ಬಾಡಿ ಫಿಸಿಕಲ್ ಆಗಿ ಕಾಣ್ತಕ್ಕಂಥದ್ದು ಪುರುಷ ಅಂದರೆ ಆತ್ಮ ಇಟ್ ಈಸ್ ಸೋಲ್ ಇಟ್ ಈಸ್ ಎ ಇನ್ನರ್ ಎನರ್ಜಿ ಇದನ್ನು ಮೆಟಾಫಿಸಿಕಲ್ ಎನರ್ಜಿ ಅಂತ ಕರೀತಾರೆ ಇದನ್ನು ಏನಂತ ಹೇಳ್ತಾರೆ ಕಾನ್ಶಿಯಂಟ್ ಅಂತ ಹೇಳ್ತಾರೆ ಇದು ಒಂದು ಪ್ಯೂರ್ ಫಾರ್ಮ್ ಆಫ್ ಎನರ್ಜಿ ಲೈಟ್ ಇದು ಒಂದು ಪರಮಾಣು ಆತ್ಮ ಅಂತಕ್ಕಂಥದ್ದು ಈ ಶರೀರದಲ್ಲಿರ್ತಕ್ಕಂಥ ಚೈತನ್ಯ ಸ್ವರೂಪ ಅದು ಒಂದು ಪ್ರಕಾರದ ಆ್ಯಕ್ಟರ್ ಅಂತ ಹೇಳ್ಬೋದು ಬಟ್ ಆ ಆ್ಯಕ್ಟರ್ ರೋಲ್ ಸೋಲ್ ಅಂತ ಅರ್ಥ ಮಾಡಿಕೊಂಡಾಗ ಈ ಮಂಜುನಾಥ್ ಅಂತಕ್ಕಂಥದ್ದು ಒಂದು ಪಾರ್ಟ್ ಒಂದು ರೋಲ್ ಆ ಮಂಜುನಾಥ್ ಅಂತಕ್ಕಂಥ ಹೆಸರು ನನಗೊಂದು ಐಡೆಂಟಿಟಿ ಆ ಐಡೆಂಟಿಟಿ ಇಟ್ಕೊಂಡು ನಾನು ಬಸ್ಸಲ್ಲಿ ಕೂತ್ಕೊಂಡಾಗ ನಾನು ಆ ಟೈಮಲ್ಲಿ ಪ್ಯಾಸೆಂಜರ್ ಆಗ್ತೇನೆ ಬಸ್ ಇಳೆದು ಬಿಟ್ಟರೆ ನನ್ನ ಪ್ಯಾಸೆಂಜರ್ ರೋಲ್ ಮುಗ್ದೋಯ್ತು ಮನೆಗೆ ಬಂದಮೇಲೆ ನಮ್ಮ ತಂದೆ ತಾಯಿ ಮುಂದೆ ನನ್ನ ಮಗ ನಮ್ಮ ಮಕ್ಕಳ ಮುಂದೆ ಹೋದಾಗ ಅಪ್ಪ ಹೆಂಡತಿ ಮುಂದೆ ಇದ್ದಾಗ ಗಂಡ ಡಾಕ್ಟ್ರ್ ಹತ್ರ ಹೋದಾಗ ಪೇಷಂಟ್ ಇಲ್ಲಿ ಚೇಂಜಸ್ ಇದೆ ಈ ಚೇಂಜಸ್ ಆಗ್ತಾ ಇರೋದೆಲ್ಲ ರೋಲ್ಸ್ ಆದರೆ ಇಲ್ಲಿ ಕಾನ್ಸ್ಟೆಂಟಾಗಿ ಒಂದಿದೆ ಅದು ಸೋಲ್ ಬಟ್ ನಾನೇನು ಮಾಡ್ತೀನಿ ಇಗ್ನೋರೆನ್ಸ್ ಅಂತ ಹೇಳ್ತೇವೆ ಅಜ್ಞಾನ ಅಂತ ನಾನು ಅನ್ನೋ ಒಂದು ಒರ್ಜಿನಲ್ ಮರ್ತು ಬಿಟ್ಟು ನಾನು ಅಲ್ಲದೆ ಇರೋದನ್ನು ನಾನು ನಾನು ಅಂತ ಇಡ್ಕೊಳ್ತೇನೆ ನಾನು ಇಲ್ಲಿ ಅದನ್ನ ಇಡ್ಕೊಳ್ತೇನೆ ಅದನ್ನು ಈಗೋ ಕಾನ್ಷಿಯಸ್ ಅಂತ ಹೇಳ್ತಾರೆ ಅದನ್ನು ಅಹಂ ಅಂತ ಹೇಳ್ತಾರೆ ಯಾವಾಗ ನಾನು ಒಳಗಾಗ್ತೀನಿ ಆಗ ಬೇರೆಯವರು ನನ್ನ ಬೈದಾಗ ನನ್ನ ಹೆಸರು ಬಗ್ಗೆ ಮಾತಾಡಿದಾಗ ನಂಗೆ ದುಃಖ ಆಗುತ್ತೆ ಆದರೆ ಆಧ್ಯಾತ್ಮಿಕತೆ ಇತ್ತು ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ ಆತ್ಮದ ಜ್ಞಾನ ಇತ್ತು ಅಂತ ತಿಳ್ಕೊಳ್ಳಿ ಓಹೋ ಇದು ನನಗಲ್ಲ ಬೈತಾ ಇರೋದು ಇದು ಬೈತಾ ಇರೋದು ನನ್ನ ಒಂದು ಫಾರ್ಮ್ ರೂಪದಲ್ಲಿ ಬಂದಿರ್ತಕ್ಕಂಥ ಪ್ರಕೃತಿ ಇದು ಮಂಜುನಾಥಿಗೆ ಬೈತಾ ಇರೋದು ನನ್ನ ಒರಿಜಿನಲ್ ಫಾರ್ಮ್ ಬೇರೆ ನನ್ನ ರಿಲೇಟಿವ್ ಫಾರ್ಮ್ ಬೇರೆ ನನ್ನ ವ್ಯವಹಾರ ಸ್ವರೂಪ ಬೇರೆ ನನ್ನ ಪರಮಾರ್ಥ ಸ್ವರೂಪ ಬೇರೆ ಪರಮಾರ್ಥ ಸ್ವರೂಪದಲ್ಲಿ ನನ್ನ ಆತ್ಮ ವ್ಯವಹಾರ ಸ್ವರೂಪದಲ್ಲಿ ನನ್ನ ಮಂಜುನಾಥ್ ಬೈತಾ ಇರೋದು ನನ್ನ ಒಂದು ವ್ಯವಹಾರ ಸ್ವರೂಪಕ್ಕೆ ನನಗಲ್ಲ ಯಾಕಂದರೆ ನಾನು ಅಂತಕ್ಕಂಥದ್ದು ಆತ್ಮ ನಾನು ಅಂತಕ್ಕಂಥದ್ದು ಒರ್ಜಿನಲ್ ನಾನು ಅಂತಕ್ಕಂಥದ್ದು ಶಾಶ್ವತ ನಾನು ಅಂತಕ್ಕಂಥದ್ದು ಪರಮಾನಂದ ಸ್ವರೂಪ ನಾನು ಅಂತಕ್ಕಂಥದ್ದು ಜ್ಞಾನ ಸ್ವರೂಪ ನಾನು ಅಂತಕ್ಕಂಥದ್ದು ಶುದ್ಧ ಸ್ವರೂಪ ಇದು ನಮಗೆ ಜಾಗೃತಿ ಇತ್ತಂದ್ಕೊಡಿ ನಮ್ಮ ವ್ಯವಹಾರ ಜೀವನದಲ್ಲಿ ಎಂತಹವರ ಸಂಬಂಧದಲ್ಲಿ ಬಂದರು ಎಂಥವರ ಸಂಪರ್ಕದಲ್ಲಿ ಬಂದರೂ ಕೂಡ ನಾವು ನಮ್ಮ ಒಂದು ತಾಳ್ಮೆ ಸಹನೆ ಶಾಂತಿ ಆನಂದ ಖುಷಿ ಇದು ಕಳ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರ ಜೊತೆಯಲ್ಲಿ ಕೂಡ ನಾವು ಪ್ರೀತಿಯಿಂದ ದಯೆಯಿಂದ ಪ್ರೇಮದಿಂದ ಅವ್ರ ಜೊತೆಯಲ್ಲಿ ನಾವು ವ್ಯವಹರಿಸಬಹುದು ಇದಕ್ಕೆ ಬೇಕಾಗಿರೋದು ಜಸ್ಟ್ ನಾಲೆಜ್ ನಾಲೆಜ್ ಅಂದರೆ ಲೈಟ್ ಹೊರಗಿನ ಲೈಟಿಂದ ನಾವು ಈ ಜಗತ್ತೆಲ್ಲ ನೋಡ್ತೇವೆ ಆದರೆ ಹೊರಗಡೆ ಇರುವಂಥ ಲೈಟಿಂದ ನಮ್ಮ ಒಳಗಡೆ ಒಂದು ಸುಧಾರಣೆ ಆಗಲ್ಲ ಒಳಗಡೆಗೂ ಲೈಟ್ ಬೇಕು ಆ ಒಳಗಡೆ ಲೈಟೇ ಆತ್ಮದ ಜ್ಞಾನ ಆ ಆತ್ಮದ ಜ್ಞಾನದ ಆ ಜಾಗೃತಿಯ ಬೆಳಕಿನಲ್ಲಿ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ಳೋದೇ ಕರ್ಮಗಳ ಸುಧಾರಣೆ ಆ ಕರ್ಮಗಳಿಗೆ ಮೂಲ ಭಾವ ಎಲ್ಲಿ ಆತ್ಮದ ಭಾವ ಇರುತ್ತೆ ಅಲ್ಲಿ ಎಲ್ಲ ಭಾವನೆಗಳು ಕೂಡ ಸಹಜವಾಗಿ ಪರಿವರ್ತನೆ ಆಗತ್ತೆ ಆತ್ಮೀಯರೇ ಹೀಗೆ ನಾವು ನಮ್ಮ ಒಳಗಡೆ ಇರ್ತಕ್ಕಂತಹ ಜಾಗೃತಿಯಿಂದ ಕರ್ಮ ಸುಧಾರಣೆ ಮಾಡ್ಕೊಳ್ತಾ ಹೋದಾಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನ ಅನ್ನೋದು ಪರಿವರ್ತನೆ ಆಗುತ್ತೆ ಇದನ್ನು ನೀವು ನಿಮ್ಮ ಜೀವನದ ಮೇಲೆ ಅಪ್ಲೈ ಮಾಡಿ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ ಒಂದು ದಿನ ಎಲ್ಲ ಕೂಡ ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ನಾನು ಅಮ್ಮನ ಪಾರ್ಟ್ ಮಾಡ್ತಿದ್ದೀನಿ ಅಪ್ಪನ ಪಾರ್ಟ್ ಮಾಡ್ತಿದ್ದೀನಿ ಮಗನ ಪಾರ್ಟ್ ಮಾಡ್ತಿದ್ದೀನಿ ಎಲ್ಲ ಪಾರ್ಟ್ ಮಾಡ್ತಿದ್ದೀನಿ ಆದರೆ ನನ್ನ ಸೋಲ್ ನಾನೊಂದು ಪ್ಯೂರ್ ಎನರ್ಜಿ ನಾನು ಬೇರೆ ಇದು ಬೇರೆ ಒಂದು ಗಂಟೆ ಆದರೂ ನೀವು ಮಾಡಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಎಂತಹ ಪರಮ ಶಾಂತಿ ಆನಂದವನ್ನು ನೀವು ನೋಡ್ತೀರಾ ಹೀಗೆ ಇನ್ನೂ ಹಲವಾರು ವಿಷಯಗಳೊಂದಿಗೆ ಕರ್ಮ ಸಿದ್ಧಾಂತದ ಬೆಳಕು ಚೆಲ್ಲಲು ನಾನು ಇನ್ನು ಮುಂದೆ ನಿಮ್ಮ ಮುಂದೆ ಬಂದು ಅನೇಕ ವಿಷಯಗಳನ್ನು ಹಂಚಿಕೊಳ್ತೇನೆ ನೀವೆಲ್ಲರೂ ಕೂಡ ನಿಮ್ಮ ಒಳಗಡೆ ಇರುವಂತಹ ಆತ್ಮವನ್ನು ಜಾಗೃತಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಇದೇ ಒಂದು ವಿನಂತಿ ಮಾಡ್ಕೊಳ್ತೇನೆ ಹಾಗಾಗಿ ಈಗ ನೀವು ನೋಡ್ತಾ ಇರೋದು ಈ ಒಂದು ಬಸವ ಚಾನಲ್ ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ